ತುಂಬಾ ಥ್ಯಾಂಕ್ಸ್. ಈ ಸಮಸ್ಯೆನ ನೀವು ಇಷ್ಟು ಬೇಗ ಬಗೆಹರಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇನ್ ಫ್ಯಾಕ್ಟ್ ಬರ್ಟು ಪೊಲೀಸ್ನವ್ರಿಗೂ ಹೃದಯ ಇರುತ್ತೆ ಅಂತ ನಿಮ್ಮಿಂದಲೇ ನಾನು ತಿಳ್ಕೊಂಡಿದ್ದು. ಪೊಲೀಸ್ನವ್ರಿಗೂ ಹೃದಯ ಇದೆ, ಜೀವನ ಇದೆ. ಈ ಸಮಾಜದಲ್ಲಿ ಜನಕ್ಕೆ ರಕ್ಷಣೆ ಕೊಡೋದಕ್ಕೋಸ್ಕರ ಪೊಲೀಸ್ನವ್ರು ಕಷ್ಟಪಡುವಷ್ಟು ಯಾರೂ ಪಡೋಲ್ಲ. ನಾನು ಎಷ್ಟೋ ಜನ ಅನಾಥ ಹೆಣ್ಮಕ್ಳು ನೋಡಿದ್ದೀನಿ, ಅವರೆಲ್ಲ ವಯಸ್ಸಿಗೆ ಬಂದ್ಮೇಲೆ ಯಾರನ್ನೋ ಹುಡುಕೊಂಡು ಮದುವೆ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆದ್ರೆ ನೀನು ಈ ಅನಾಥ ಮಕ್ಕಳಿಗೋಸ್ಕರ ಹಾಡಿ ಕುಣಿದು ಸಂಪಾದನೆ ಮಾಡಿ ಅವ್ರನ್ನೆಲ್ಲ ಸಾಕ್ತಾ ಇದ್ದೀನಿ. ರಿಯಲಿ ಯು ಗ್ರೇಟ್. ಈ ಹಾಡು ಕುಣಿತ ಇಲ್ಲ, ನನ್ನ ವಯಸ್ಸಿರೋವರೆಗೂ ಅಷ್ಟೇ. ಆಮೇಲೆ ನನ್ನ ಜೀವನ ಹೇಗೋ ಏನೋ. ನಾನಿರೋವರೆಗೂ ನಿನ್ ಜೀವನದ ಬಗ್ಗೆ ಏನು ಯೋಚನೆ ಮಾಡಬೇಡ. ಸರ್ ಸರ್ ಅಲ್ಲ ಪಾಟೀಲ್. ವಿಷಯನ ಡಾಕ್ಟರ್ ಪ್ರಭಾಕರ್ ಫೋನ್ ಮಾಡಿ ಹೇಳಿದ್ರು ಅಂತಲ್ಲ, ಫೋನ್ ನ ರಿಸೀವ್ ಮಾಡಿದ್ ಯಾರು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಹಾಗಾದ್ರೆ ಫೋನ್ ನಲ್ಲಿ ಮಾತಾಡ್ದವ್ರು ಯಾರು? ಸರ್, ಬೆಳಿಗ್ಗೆ ಕಮಿಷನರ್ ಸಾಹೇಬ್ರ ನೋಡೋದಕ್ಕೆ ಇನ್ಸ್ಪೆಕ್ಟರ್ ರಾಯಪ್ಪ ಬಂದಿದ್ರು ಸರ್. ಅವ್ರು ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು? ರಾಯಪ್ಪ ಸರ್. ಸರ್, ಆಸ್ಪತ್ರೆಯಲ್ಲಿ ಪೊಲೀಸ್ ಅವರೇ ಕೊತ್ತಲನ್ನು ಕೊಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲಾ ಕಡೆ ದೊಡ್ಡ ಗಲಾಟೆ ನಡೀತಾ ಇದೆ ಸರ್. ಆಗ ನಿಮ್ಮಿಬ್ರು ಪಿಸಿಗಳನ್ನ ಹೊರದಾಕ್ಬಿಟ್ಟಾರ ಸರ್. ಬೇಗ ಬನ್ನಿ ಸರ್, ಏನಾದ್ರು ಮಾಡಿ ಸರ್. ಸುಮ್ಮನೆ ಹೆದರ್ಸ್ಬೇಡಿ ನೀವು.
ಹಿಂದೂ ಮುಸ್ಲಿಂ ಆಯ್ತು ಕನ್ನಡ ತಮಿಳು ಆಯ್ತು ಈಗ ಜಾತಿ ಯಾರ ಕೊತ್ವಾಲ್ ಅವನ್ದ ಯಾವ ಜಾತಿ ಕೇಡಿ ಜಾತಿನ ರೌಡಿ ಜಾತಿನ ಪಕ್ಕಿ ಜಾತಿನ ಮಾತೆತ್ತಿದ್ರೆ ಜಾತಿ ಜಾತಿ ಅಂತ ಕೂಗಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಿರಲ್ಲ ಇದರಿಂದ ಏನ್ ಸಾಧಿಸಿದಿರಾ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದವನು ಕೂಡ ಜಾತಿ ಬಗ್ಗೆ ಮಾತಾಡ್ತಾನೆ ಎಲ್ಲಿಂದ ಬಂದೆ ಜಾತಿ ಇರೋದು ಎರಡೇ ಜಾತಿ ಒಂದು ಒಳ್ಳೇದು ಇನ್ನೊಂದು ಕೆಟ್ಟದ್ದು ಕೈಯಲ್ಲಿ ಚಾಪು ಚೂರಿ ಹಿಡಿಯೋರು ಯಾವ ಜಾತಿ ಕೊತ್ತಾಲ್ ಜಾತಿನ ಒಬ್ಬ ರೌಡಿಂಗ್ ವಹಿಸ್ಕೊಂಡು ಮಾತಾಡಿ ಬಂದಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ಜಾತಿ 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 ನಿಮ್ಗೆಲ್ಲ ಜಾತಿ ಹುಚ್ಚಿಡ್ತಿದೆ ಕೊತ್ತಾಲ್ ಅನ್ ಕೊಂದವರೇ ನಮ್ಮಿಬ್ರು ಪೊಲೀಸ್ನವ್ರನ್ನ ಕೊಂದಿದ್ದಾರೆ ನಾವ್ ಯಾರ ಹತ್ರ ಹೇಳ್ಕೊಳ್ಳೋದು ಯಾರು ನ್ಯಾಯ ಕೇಳೋದು ಕೊತ್ತಾಲ್ನ ಕೊಂದಿದ್ಯಾರು ಅಂತ ಕಂಡು ಹಿಡಿಯೋ ಪ್ರಯತ್ನದಲ್ಲೇ ನಾವು ಇದ್ದೀವಿ ದಯವಿಟ್ಟು ಕೋಆಪರೇಟ್ ಮಾಡಿ ಈಗಿಲ್ಲಿಂದ ಹೊರಟೋಗಿ ಇದನ್ನೆಲ್ಲ ಎಲೆಕ್ಷನ್ ಅಲ್ಲಿ ಭಾಷಣ ಮಾಡ್ಬಿಟ್ಕೊಳ್ರಿ ವಾರ ವಾರ ನಿಮ್ ಕಡೆಯವ್ರು ಬಂದು ದುಡ್ಡನ್ನ ಕರೆಕ್ಟ್ ಆಗಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ ನೀವು ನೋಡಿದ್ರೆ ನಮ್ ಕಡೆಯವರಿಂದ ಏನೂ ತೊಂದ್ರೆ ಆಗಲ್ಲ ಅಂತೀರಾ ನಿನ್ನೆ ಮೂರ್ ಜನ ಪಿಸಿಗಳು ಬಂದು ನಮ್ ಹುಡುಗಿನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ನಾನು ಏನ್ ಮಾಡ್ಲಿ ಸರ್ ಏನ್ ಮಾಡೋದು ಪಂಕಜ ಎಲ್ಲ ಸ್ಟ್ರಿಕ್ಟ್ ಆಗಿ ಹೋಗ್ಬಿಟ್ಟಿದೆ ಕೆಲವು ದಿನಗಳಿಂದ ಹುಡುಗಿಯರು ಬೇರೆ ಕಾಣೆ ಆಗ್ತಿದ್ದಾರೆ ಆ ಪಾಟೀಲ್ ಬೇರೆ ನೀನ್ ಇಲ್ಲಿಂದ ಹೋಗೆ ಹೋಗು ಕೂಲ್ ಡ್ರಿಂಕ್ಸ್ ತಗೊಂಡ್ರೆ ಸರಿ ಸರಿ ಏನ್ ಸರ್ ಬಾಗ್ಲಾಗ್ತಿದ್ದೀರಾ ಪೊಲೀಸ್ ಸ್ಟೇಷನ್ ಬಾಗ್ಲು ಭದ್ರವಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದೀನಿ ಏನ್ ಸರ್ ಇದು ಮೊನ್ನೆ ನೋಡಿದ್ರೆ ನಾವು ಡ್ಯೂಟಿ ಸರಿಯಾಗಿ ಮಾಡ್ತಿದ್ದೀವ ಇಲ್ಲೋ ಅಂತ ಚೆಕ್ ಮಾಡಕ್ ಬಂದಿದ್ರಿ ಇವತ್ತು ಪೊಲೀಸ್ ಸ್ಟೇಷನ್ ಬಾಗ್ಲು ಚೆಕ್ ಮಾಡ್ತಿದ್ದೀರಾ ಸರ್ ನಮ್ ಸ್ಟೇಷನ್ ಬಾಗ್ಲು ತುಂಬಾ ಭದ್ರವಾಗಿದೆ ಸರ್ ಒಳಗಡೆ ಏನೇ ನಡೆದ್ರು ಹೊರಗಡೆ ಏನೂ ಗೊತ್ತಾಗೋದಿಲ್ಲ ಗುಡ್ ರಾಯಪ್ಪ ನಿನ್ನೆ ಹತ್ತು ಗಂಟೆಗೆ ನಿನ್ ಕಮಿಷನರ್ ಆಫೀಸ್ ಬಂದಿಲ್ಲ ಕೊತ್ವಾಲ್ ಪ್ರಜ್ಞೆ ಬಂದ ವಿಷಯ ಡಾಕ್ಟರ್ ಫೋನ್ ಮಾಡಿ ಹೇಳ್ದಾಗ ಫೋನ್ ತಗೊಂಡಿ ಹೇಳು ಕೊತ್ವಾಲ್ ಅನ್ ಸಾಯಿಸಿದ್ಯಾರು ನಿನ್ಗೂ ಅವ್ರಿಗೂ ಏನ್ ಸಂಬಂಧ ಸರ್ ನನಗೇನು ಗೊತ್ತಿಲ್ಲ ನೀವು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ರೆ ಅಷ್ಟೇ ಕೊತ್ವಾಲ್ ನ ಸಾಯಿಸಿದ ಮೇಲೆ ಕಮಿಷನರ್ ಆಫೀಸ್ ಮುಂದೆ ಪಬ್ಲಿಕ್ ಮಧ್ಯೆ ನಿಮ್ ಕಡೆ ರೌಡಿಗಳನ್ನ ಸೇರಿಸಿ ಗಲಾಟೆ ಮಾಡಿಸಿದ್ ನೀನೆ ಪಾಟೀಲ್ ಪಾಟೀಲ್ ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ಇನ್ನೊಬ್ಬ ಆಫೀಸರ್ ಮೇಲೆ ಕೈ ಮಾಡೋದು ಕಾನೂನು ವಿರುದ್ಧ ಅನ್ನೋದು ನಿನಗೆ ಗೊತ್ತು ನಾನು ನಿನ್ನ ಕೇಸ್ ಹಾಕ್ತೀನಿ ಕೇಸ್ ಹಾಕು ಪಾಟೀಲ್ ನನ್ ಹೊಡೆದ ನನ್ನ ಮೈ ಮೇಲೆ ಒಂದು ಗಾಯನೋ ಆಗದೆ ಇರೋ ಹಾಗೆ ಪೊಲೀಸ್ ಸೆಟ್ ಹೊಡೆದ ಸಾಕ್ಷಿಗಳು ಯಾರು ಇರಬಾರ್ದು ಅಂತ ಹೇಳಿ ಪೊಲೀಸ್ನವ್ರನ್ನ ಹೊರಗಡೆ ಕಳಿಸಿ ಬಾಗ್ಲಾಕೊಂಡು ಹೊಡೆದ ಅಂತ ಹೇಳಿ ಕೇಸ್ ಹಾಕು ಹೋಗು ಇಷ್ಟೊತ್ತಾಯ್ತು ಒಳಗಡೆ ಏನ್ ಮಾಡ್ತಿರ್ಬೋದು ಅದು ಇಂಪಾರ್ಟೆಂಟ್ ವಿಷಯ ಇರ್ಬೋದು ಕಣಯ್ಯ ನಿಮ್ಮಪ್ಪ ಅಯೋಗ್ಯತನ ಮಾಡಿದ್ರು ನಮ್ಮಪ್ಪ ಕರುಣೆ ತೋರಿಸಿ SSLC ಪಾಸ್ ಆಗಿರೋ ನಿನ್ಗೆ SI ಪೋಸ್ಟ್ ಕೊಡಿಸಿದ್ರು ನಿನ್ ಮೈ ಮೇಲೆ ಖಾಕಿ ಬಟ್ಟೆ ಶಾಶ್ವತ ಉಳಿಬೇಕು ಅಂದ್ರೆ ನಾಳೆ ಹತ್ತು ಗಂಟೆಗೆ ಸರಿಯಾಗಿ ನಮ್ಮ ಆಫೀಸಿಗೆ ಬಂದು ಕೊತ್ವಾಲ್ನ ಕೊಲೆ ಮಾಡಿದ್ ಯಾರು ಅಂತ ಹೇಳಿದ್ರೆ ಬಚಾವಾಗ್ತೀಯಾ ಇಲ್ಲ ಅಂದ್ರೆ ಕೊತ್ವಾಲ್ ಹೊಡೆದಾಗ ನಿಮ್ಗೂ ಹೊಡೆದು ಚಿನ್ ಚಿಂದಿ ಮಾಡಿ ಕೋಮಾ ಸ್ಟೇಜಿಗೆ ತಂದ್ಬಿಡ್ತೀನಿ ಅಂಡರ್ಸ್ಟ್ಯಾಂಡ್ ಈಗಿಲ್ಲಿ ನಡೆದ ವಿಷಯ ನನಗೂ ನಿನ್ಗೂ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ನೀನು ಏನು ತೋರಿಸ್ಕೋಬೇಡ ಕಮ್ ಆನ್ ರಾಯಪ್ಪ ಕಲಾಸ್ಪಾಳ್ಯಂನಲ್ಲಿರೋ ಸೂಪರ್ ಟ್ರಾವೆಲ್ಸ್ಗೆ ಆ ಮುನೀರ್ ಅವಾಗವಾಗ ಬಂದು ಹೋಗ್ತಾ ಇರ್ತಾನಂತೆ ಅವ್ನ ಬಗ್ಗೆ ಸ್ವಲ್ಪ ಗಮನ ಇಡಿ ಹಾ ವಿಧಾನಸೌಧದ ಮುಂದೆ ನಾಳೆ ಧರಣಿ ಇದೆಯಂತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಾಳೆ ಹತ್ತು ಗಂಟೆಗೆ ಜ್ಞಾಪಕ ಇದೆ ತಾನೆ ಕೊಡ್ರಿ ಸರ್ ನಿಮ್ ಸಾಹೇಬ್ರಿಗೆ ಕೊಡಿ ನೀತಿ ಧರ್ಮ ಇವುಗಳನ್ನ ಕಾಪಾಡಬೇಕಾದ್ದು ಪೊಲೀಸ್ ಡಿಪಾರ್ಟ್ಮೆಂಟಿನ ಆದ್ಯ ಕರ್ತವ್ಯ ಇವುಗಳನ್ನ ಕಾಪಾಡೋ ಒಬ್ಬ ಅಧಿಕಾರಿನೇ ಇವುಗಳನ್ನ ಕೆಟ್ಟದಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತ ಅನ್ನೋದು ಗೊತ್ತಾಗಿ ನನ್ನ ಮನಸ್ಸಿಗೆ ಬಹಳ ಬೇಜಾರಾಗಿದೆ ನನಗೆ ರಕ್ಷಣಾಧಿಕಾರಿಗಳಾಗಿದ್ದ ವೀರೇಂದ್ರ ನಾಯಕ್ ಅವರು ನನ್ನ ಹೆಸರನ್ನು ಉಪಯೋಗಿಸ್ಕೊಂಡು ಸಿಕ್ಕಾಪಟ್ಟೆ ಲಂಚ ಹೊಡೆದಿದ್ದಾರೆ ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಆಯುಧಗಳನ್ನು ಸಾಗಿಸೋದ್ರಲ್ಲಿ ಸಹಾಯ ಮಾಡಿದ್ದಾರೆ ಈ ದಿವಸ ನೂರಾರು ಎಕರೆ ಜಮೀನು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ ಇಲ್ಲದೆ ಹೋದರೆ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿದ್ದುಕೊಂಡು
ಸರ್ಕಾರದಿಂದ ಬರುವ ಸಂಬಳದಿಂದ ಇಷ್ಟೊಂದು ಆಸ್ತಿ ಮಾಡೋದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಇಂತಹ ಒಬ್ಬ ಕರೆಕ್ಟ್ ಆಫೀಸರ್ನ ಆಧಾರ ಸಮೇತ ನಮ್ಮ ಪಾಟೀಲರು ಸೆರೆ ಹಿಡಿದಿದ್ದಾರೆ. ಇದಕ್ಕೋಸ್ಕರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಖ್ಯಮಂತ್ರಿಗಳು ಆಪಾದಿತನ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ನೀಡಿದ್ದಾರೆ. ಈ ದಿಸೆಯಲ್ಲಿ ನಾನು ಮುಂದುವರಿತಿದ್ದೀನಿ ಅಂತ ನಿಮಗೆ ಇಲ್ಲಿ ತಿಳಿಸೋದೆ ಈ ಸಭೆಯ ಉದ್ದೇಶ. ಪದವಿಗೆ ಬಂದ್ಮೇಲೆ ಯಾರು ದುಡ್ಡು ಮಾಡಲ್ಲ, ಯಾರು ಆಸ್ತಿ ಮಾಡಲ್ಲ? ನಿಮ್ಮ ಅಪ್ಪ ಮಾಡಿದ ಸಂಪಾದನೆನೆಲ್ಲ ಆ ದಳವಾಯಿ ಪಾಟಿ, ಆ ಚಂದ್ರಶೇಖರ್ ಪಾಟೀಲ್ ಇಬ್ರು ಸೇರಿ ಅಕ್ರಮ ಆಸ್ತಿ ಅಂತ ಹೇಳಿ ಸರ್ಕಾರ ಕೇಳ್ಕೊಟ್ಬಿಟ್ರು. ಆಸ್ತಿ ಹೋದ ಶಾಖೆಯಿಂದ ನಿಮ್ಮಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಪ್ಪ. ಚಂದ್ರಶೇಖರ್ ಪಾಟೀಲ್, ದಳವಾಯಿ ಪಾಟೀಲ್, ಅಪ್ಪ ನಿನಗೆ ಅವಮಾನ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಾಡ್ದ ಆ ಮಂತ್ರಿ ಚಂದ್ರಶೇಖರ್ ಪಾಟೀಲ್. ಇವತ್ತ ಅವನ ಮಗ ಬಂದು ನನಗ್ ಹೊಡೆದು ಅವಮಾನ ಮಾಡಿದಾನಪ್ಪ. ನೀವು ಸಂಪಾದನೆ ಮಾಡಿದ ಆಸ್ತಿನೆಲ್ಲ ಲಂಚ ಅನ್ನೋ ಹೆಸರು ಕೊಟ್ಟು ಕಿತ್ಕೊಂಡ್ಬಿಟ್ರು. ನಾನೀಗ ಪ್ರಮಾಣ ಮಾಡಿ ಹೇಳ್ತೀನಪ್ಪ, ಅದ್ರ 10% ಆಸ್ತಿನ ಸಂಪಾದನೆ ಮಾಡಿ ಆ ಚಂದ್ರಶೇಖರ್ ಪಾಟೀಲ್ ಕುಟುಂಬನೇ ನಾಶ ಮಾಡ್ತೀನಿ. ಇದು ಸತ್ಯ. ಗುಡ್ ಮಾರ್ನಿಂಗ್ ಮಿಸ್ಟರ್ ಪಾಟೀಲ್. ಏನಿದು ಬಾಯಲ್ಲಿ ಹೇಳಕ್ಕಲ್ವಾ? ರೆಸಿಗ್ನೇಷನ್ ಬಾಯಲ್ಲಿ ಹೇಳಕ್ಕಾಗಲ್ಲ, ಬರ್ದೇ ಕೊಡಬೇಕು. ಡಿಜಿ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ, ಇದು ಅದ್ರ ಕಾಪಿ. ಪಾಟೀಲ್, ನನ್ ಮೇಲೆ ಜೋರ್ ಮಾಡೋದಕ್ಕೆ ನಾನೀಗ ನಿನ್ ಕೈ ಕೆಳಗಿನ ಆಫೀಸರ್ ಅಲ್ಲ. ತಾಕತ್ತಿದ್ರೆ ಕೊತ್ವಾಲನ್ ಕೊಲೆ ಮಾಡೋದಕ್ಕೆ ನಾನೇ ಸಹಾಯ ಮಾಡಿದೆ ಅಂತ ಕೇಸ್ ಹಾಕೋ ಹೋಗು. ಆತ್ರಾಪಟ್ ಏನಾದ್ರೂ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ. ಇನ್ನೊಂದು ವಿಷಯ, ನಮ್ಮಪ್ಪನ ಸಾವು ಕಾರಣ ನಿಮ್ಮಪ್ಪ, ಈ ನನ್ನ ರೆಸಿಗ್ನೇಷನ್ ಕಾರಣ ನೀನು. ಇದಕ್ಕೆಲ್ಲ ನಿನ್ನಿಂದ ಉತ್ತರ ಹೇಳಿಸದೆ ಬಿಡೋಲ್ಲ ನಾನು. ಎಸ್. ನಿಜವಾದ ಪೊಲೀಸು ಅಂದ್ರೆ ಅವನ ಹೆಸರು ರಾಜಕಾರಣಿಗಳ ಟ್ರಾನ್ಸ್ಫರ್ ಲಿಸ್ಟ್ ಅಲ್ಲಿ ಡಿಪಾರ್ಟ್ಮೆಂಟ್ ನ ಪ್ರಮೋಷನ್ ಲಿಸ್ಟ್ ನಲ್ಲಿ ಇರುತ್ತೆ. ಆದ್ರೆ ನನ್ನ ಹೆಸರು ಇವೆರಡರ ಜೊತೆಗೆ ಟೆರರಿಸ್ಟ್ ಹಿಟ್ ಲಿಸ್ಟ್ ನಲ್ಲೂ ಇದೆ. ಅದ್ರ ಮುಂದೆ ಆ ಫ್ರಾಲ್ ನೀನು. ಔಟ್. ಗೆಟ್ ಔಟ್. ಅಪ್ಪ. ಏನಪ್ಪ? ಯಾರಪ್ಪ ಇವಳು? ನಿಮ್ ಸೊಸೆ ಆಗ್ಬರೋಳು. ಆ ಕೊತ್ವಾಲ್ನ ಕೊಂದ ಕೊಲೆಗಾರನ ಹಿಡಿಯೋಕಿರೋ ಸಾಕ್ಷಿ ಇವಳೊಬ್ಳೆ. ಇವಳು ಹೊರಗಡೆ ಇದ್ರೆ ಇವಳು ಪ್ರಾಣಕ್ಕೆ ಅಪಾಯ ಇದೆ. ಆದ್ರಿಂದ ನೀವು ಪರ್ಮಿಷನ್ ಕೊಟ್ರೆ ನಾನು ಇವಳನ್ನ ಮದುವೆ ಆಗ್ಬೇಕು ಅಂತಿದ್ದೆ. ಹ್ಮ್. ಆ ಕಿಡ್ನಾಪರ್ಸ್ ವಿಷಯ ಇವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅನ್ನೋ ಒಂದೇ ಕಾರಣದಿಂದ ಇವಳನ್ನ ಮದುವೆ ಆಗೋದಕ್ಕೆ ನೀನ್ ನಿರ್ಧರಿಸಿದಿ. ಅಕಸ್ಮಾತ್ ಆಗಿ ಇದಕ್ಕೆ ಮುಂಚೆನೆ ನೀನ್ ಆ ಗುಂಪನ್ನ ಹಿಡಿದಿದ್ರೆ ನೀನ್ ಇವಳನ್ನ ಮದುವೆ ಆಗ್ತಿರ್ಲಿಲ್ಲ ಅಲ್ಲ ಅಪ್ಪ? ಅದು ಅಪ್ಪನ ಮುಂದೆ ಅಣ್ಣನ್ ಲವ್ ಡಾನ್ಸ್ ಆಡ್ತಾಗ ಲಕ್ಷಣವಾದ ಹುಡುಗಿನೇ ಆರ್ಸಿದಿ ಕಣೆ. ನೀವ್ ಒಬ್ಬರೇ ನೋಡ್ತಿದ್ರೆ ಹೇಗೆ? ಫೋಟೋ ನಮ್ಗೂ ತೋರಿಸಿ. ನಿನಗ್ ತೋರಿಸಿದ್ರೆ ಆಗತ್ತೇನಮ್ಮ? ಸರಿಯಾಗಿ ನೋಡು, ಈ ಮದುವೆಗೆ ನಿನ್ ಒಪ್ಪಿಗೆ ಬೇಕೇ ಬೇಕು. ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳೆ ಪೂಜಾ. ಪೂಜಾ ನೋಡಿ ಅಲ್ಲಿ ಎಷ್ಟು ಮುದ್ದಾಗಿದ್ದಾಳೆ. ಅಯ್ಯೋ ದೊಡ್ಡಮ್ಮ, ನನ್ನ ಫೋಟೋ ನೋಡ್ಲಿ. ಇವರಿಬ್ರು ಲವ್ ಮಾಡೋದಲ್ಲ, ಈಗಾಗ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದೀನಿ ಹೋಟೆಲಲ್ಲಿ.